ಜೀವನದ ಈ ಅಂಶಗಳ ಬಗ್ಗೆ ಬಂದಾಗ ಪದಗಳು ಬರೀ ಅರ್ಥದ ಬಗ್ಗೆ ಅಲ್ಲ. ಕನ್ಫ್ಯೂಸ್ಡ್ ಆತ್ಮ ಅಂದ್ರಿ, ಆತ್ಮ ಕನ್ಫ್ಯೂಸ್ ಆಗಲ್ಲ, ಕನ್ಫ್ಯೂಸ್ ಆಗೋದು ಮನಸ್ಸು. ಇದನ್ನು ಸರಿ ಮಾಡೋದು ಯಾಕಷ್ಟು ಮುಖ್ಯ? ಯಾಕಂದರೆ ನಿಮಗೆ ಎರಡು ವಿಷಯಗಳ ನಡುವಿನ ವ್ಯತ್ಯಾಸ ಅರ್ಥ ಆಗದಿದ್ದರೆ ಹೃದಯದ ಸಮಸ್ಯೆ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ಲಿವರ್ನಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂದರೆ ಅವರು ಲಿವರ್ನ ಪರೀಕ್ಷಿಸ್ತಾರೆ ಅಲ್ವಾ? ಹೌದಾ ಅಲ್ವಾ? ಹಾಗಾಗಿ ಇದು ಮುಖ್ಯ. ಇದು ಬರೀ ಅರ್ಥದ ಬಗ್ಗೆ ಅಲ್ಲ, ಇದು ತಪ್ಪು ಹುಡುಕೋದ್ರ ಬಗ್ಗೆ ಅಲ್ಲ. ಇದು ಹೇಗಂದರೆ ಹೃದಯದ ಸಮಸ್ಯೆ ಇದೆ ಆದರೆ ಲಿವರ್ ಡಾಕ್ಟರ್ ಹತ್ರ ಹೋಗ್ತೀರಿ, ಅದು ಪರಿಹಾರವಾಗಲ್ಲ, ಸಮಸ್ಯೆ ಹೆಚ್ಚಾಗತ್ತೆ. ಯಾಕಂದರೆ ಒಮ್ಮೆ ಅವರ ಹತ್ರ ಹೋದರೆ ನಿಮ್ಮ ಲಿವರ್ಗೆ ಸರ್ಜರಿ ಮಾಡ್ತಾರೆ, ಅದಕ್ಕೆ ಸಮಸ್ಯೆ ಇರಲಿ ಇಲ್ಲದೇ ಇರಲಿ ಅದು ಅವರ ಕೆಲಸ, ಸರಿನಾ? ಇದು ಮುಖ್ಯ. ನಿಮ್ಮ ಆತ್ಮನ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ಆತ್ಮದ ಬಗ್ಗೆ ಮಾತಾಡಬೇಡಿ, ಯಾಕಂದರೆ ಅದಿನ್ನೂ ನಿಮ್ಮ ಅನುಭವಕ್ಕೆ ಬಂದಿಲ್ಲ. ಮತ್ತು ನಿಷ್ಠುರವಾಗಿ ಹೇಳೋದಾದರೆ ನಿಮ್ಮ ಅನುಭವಕ್ಕೆ ಬಂದಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಿದರೆ ಅದು ಸುಳ್ಳಾಗತ್ತೆ. ನೀವು ಮೊದಲು ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು. ನಿಮಗೆ ಯಾವುದು ಇನ್ನೂ ವಾಸ್ತವವಾಗಿಲ್ವೋ ಅದರ ಬಗ್ಗೆ ಮಾತನಾಡಬೇಡಿ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿರಲಿ, ವೇದಗಳಲ್ಲಿ ಬರೆದಿರಲಿ, ಬೇಕಿದ್ದರೆ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿರಲಿ, ನಿಮಗದು ವಾಸ್ತವ ಅಲ್ಲ ಅಂದರೆ ಅದರ ಬಗ್ಗೆ ಮಾತಾಡಬೇಡಿ. ಆತ್ಮದ ಬಗ್ಗೆ ಆಗಲಿ, ಸ್ವರ್ಗದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ ಮಾತಾಡಬೇಡಿ. ಯಾಕಂದರೆ ಅವೆಲ್ಲ ನಿಮಗೆ ಇನ್ನೂ ವಾಸ್ತವವಾಗಿಲ್ಲ. ಅವುಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಿಮ್ಮೊಳಗೆ ಒಂದು ರೀತಿಯ ಹಾತೊರೆತ ಬರುತ್ತೆ, ಅದು ನಿಮ್ಮನ್ನಲ್ಲಿಗೆ ಕೊಂಡೊಯ್ಯುತ್ತೆ. ಅದರ ಬಗ್ಗೆ ಮಾತಾಡ್ತಿದ್ರೆ ಹರಟೆಯಲ್ಲಿ ತೃಪ್ತರಾಗ್ತೀರಿ, ಅದು ವಾಸ್ತವವಾಗೋದೇ ಇಲ್ಲ. ಹರಟೆಯಲ್ಲೇ ತೃಪ್ತರಾಗ್ತೀರಿ, ಅದು ತೃಪ್ತಿಪಡಿಸೋ ವಿಷಯನೇ? ಹೌದು, ಜನರು ಬರೀ ಹರಟೆ ಹೊಡಿತಾ ವಾಸ್ತವತೆಯನ್ನು ಕಡೆಗಣಿಸ್ತಾರೆ. ಸಾಕಷ್ಟು ಜನರು ಸಿನಿಮಾ ನೋಡ್ತಾ ವಾಸ್ತವತೆಯನ್ನು ಕಡೆಗಣಿಸ್ತಾರೆ. ಸಿನಿಮಾ ಯಾರದ್ದೋ ಹರಟೆ ಅಲ್ವಾ, ಯಾರದ್ದೋ ಕಥೆ, ಅದರ ಬಗ್ಗೆ ವಿರೋಧ ಇಲ್ಲ. ಜೀವನನ ವರ್ಧಿಸೋಕೆ ಅದನ್ನು ಬಳಸ್ತಿದ್ರೆ ಸರಿ, ಆದರೆ ಕಡೆಗಣಿಸೋಕೆ ಬಳಸ್ತಿದ್ರೆ ಅದು ಗಂಭೀರ ಸಮಸ್ಯೆ. ಸಾಕಷ್ಟು ಜನರು ಜೀವನನ ಕಡೆಗಣಿಸೋಕೆ ಬಳಸ್ತಿದ್ದಾರೆ. ನೀವು ಜೀವನದಲ್ಲಿ ಏನೂ ಮಾಡಬೇಕಿಲ್ಲ, ಹೋಗಿ ಒಂದು ಕತ್ತಲ ಕೋಣೆಯಲ್ಲಿ ಕೂತ್ಕೊಳ್ಳಿ, ಒಂದು ಬಕೆಟ್ ಪಾಪ್ಕಾರ್ನ್ ಕೊಂಡುಕೊಳ್ಳಿ, ಯಾರೋ ಪ್ರೀತಿಸ್ತಾರೆ, ಯಾರೋ ಹೊಡೆದಾಡ್ತಾರೆ, ಯಾರೋ ಬದುಕುತ್ತಾರೆ, ಅವರು ಎಲ್ಲಾನು ಮಾಡ್ತಾರೆ, ನೀವು ಬರೀ ಪಾಪ್ಕಾರ್ನ್ ತಿಂದರೆ ಆಯಿತು, ಅದಾಗತ್ತೆ. ನೀವು ಅಳಬಹುದು, ನಗಬಹುದು, ಮುಗಿದ ಮೇಲೆ ಹೊರಬಂದರೆ ಆಯಿತು, ಮುಗೀತು ಅಂತಲೂ ಅವರು ಹೇಳ್ತಾರೆ. ಇತ್ತೀಚೆಗೆ ಅವರು ಶುಭಂ ಅಂತ ಹಾಕಲ್ಲ, ಮುಗೀತು ಅಂತ ನೀವು ಕಂಡುಕೋಬೇಕು. ಒಂದು ಕಾಲ ಇತ್ತು ಶುಭಂ ಅಂತ ಹಾಕ್ತಿದ್ರು, ಅಕಸ್ಮಾತ್ ನಿಮಗೆ ಗೊತ್ತಾಗದಿದ್ರೆ ಅಂತ, ಮುಂದಿನ ಶೋಗೂ ಕೂತ್ರೆ ಅಂತ. ನಿಮಗೂ ಮೋಸ ಮಾಡ್ಕೋಬೇಡಿ. ಏನಿಲ್ಲ ಅಂದರೂ ಕೊನೆ ಪಕ್ಷ ನಿಮಗೆ ನೀವೇ ಮೋಸ ಮಾಡ್ಕೋಬಾರ್ದು. ಬೇರೆಯವರಿಗೆ ಮೋಸ ಮಾಡದಿದ್ದರೆ ಆಗಲೂ ಸುತ್ತಲಿನ ನಿಮ್ಮ ಜೀವನ ಅದ್ಭುತವಾಗಿ ಸುಧಾರಿಸುತ್ತೆ, ಆದರೆ ಅದನ್ನು ನಿಮಗೆ ಬಿಡ್ತೀನಿ, ಸರಿನಾ? ಅದು ನಿಮ್ಮ ನಿರ್ಧಾರ. ಕೊನೆ ಪಕ್ಷ ಈ ವ್ಯಕ್ತಿ ಜೊತೆ ನೂರಕ್ಕೆ ನೂರು ಪ್ರಾಮಾಣಿಕರಾಗಿರಿ, ಅಸಂಬದ್ಧ ಬೇಡ. ಇದನ್ನು ಮಾಡಲೇಬೇಕು, ಯಾಕಂದರೆ ಈ ವ್ಯಕ್ತಿ ಅದಕ್ಕೆ ಅರ್ಹ. ಕೊನೆ ಪಕ್ಷ ಈ ಒಂದು ವ್ಯಕ್ತಿಗೆ ನಿಮ್ಮ ಸಾಮಾಜಿಕ ಸನ್ನಿವೇಶ ಹೇಗಿದೆ, ಬೇರೆಯವರೊಂದಿಗೆ ಅಸಂಬದ್ಧಗಳನ್ನು ನಿಲ್ಲಿಸಬಹುದೋ ಇಲ್ವೋ ಗೊತ್ತಿಲ್ಲ. ಅದು ಸಾಧ್ಯವಾದರೆ ಸುತ್ತ ಅದ್ಭುತ ಜೀವನನ ಕಟ್ಕೋಬಹುದು. ಅದು ಸಾಧ್ಯವಾದರೆ ಏನೋ ಅದ್ಭುತವಾದದ್ದನ್ನು ನಿರ್ಮಿಸ್ತೀರಿ, ಒಳ್ಳೆಯದು. ಅದು ಸಾಧ್ಯ ಇಲ್ಲ ಅಂದರೆ ಕೊನೆ ಪಕ್ಷ ಈ ಒಂದು ವ್ಯಕ್ತಿ ಜೊತೆ ಇದಕ್ಕೆ ಮೋಸ ಮಾಡಬೇಡಿ. ಕೊನೆ ಪಕ್ಷ ಈ ವ್ಯಕ್ತಿ ಜೊತೆ ನೂರಕ್ಕೆ ನೂರು ಪ್ರಾಮಾಣಿಕರಾಗಿರಿ. ಯಾಕಂದರೆ ಒಂದು ಕಾಲದಲ್ಲಿ ಈ ಸಂಸ್ಕೃತಿ ಆಧ್ಯಾತ್ಮಿಕತೆಯಿಂದ ಕಳೆಭರಿತವಾದ ವಾತಾವರಣವಾಗಿತ್ತು. ಅದಕ್ಕೆ ಹೋಲಿಸಿದರೆ ಇವತ್ತದು ಬಹಳ ಕುಗ್ಗಿದ ಸ್ಥಿತಿಯಲ್ಲಿದೆ. ಆಧ್ಯಾತ್ಮಿಕತೆಯ ಆ ಹುರುಪು ಹೊರಟು ಹೋಗಿದೆ, ಆದರೆ ಆ ಪದಗಳು ಇನ್ನೂ ಹರಿದಾಡ್ತಾ ಇವೆ. ಎಲ್ಲೇ ಹೋದರೂ ಜನರು ಆತ್ಮ ಪರಮಾತ್ಮ ಅದು ಇದು ಅಂತಾರೆ,
ಆ ಕಿಚ್ಚು ಆರಿ ಹೋಗಿದ್ದರೂ ಸಾಮಾನ್ಯ ಭಾಷೆ, ಸಾಮಾನ್ಯ ವಾತಾವರಣದಲ್ಲಿ ಇನ್ನೂ ಆ ಪದಗಳು ಹರಿದಾಡ್ತಾ ಇವೆ. ಇದರಿಂದಾಗಿ ಒಂದು ರೀತಿಯಲ್ಲಿ ಅದು ಸಕಾರಾತ್ಮಕ ಪ್ರಭಾವ ಆಗಬಹುದಿತ್ತು, ಆದರೆ ನಕಾರಾತ್ಮಕ ಪ್ರಭಾವವೂ ಆಗಿದೆ. ಯಾಕಂದರೆ ಪರಮೋಚ್ಚವಾದರ ಬಗ್ಗೆ ಮಾಮೂಲಿಯಾಗಿ ಮಾತಾಡ್ತಿದ್ದೀರಿ, ಕಾಡು ಹರಟೆಯಂತೆ ಮಾತಾಡಿದರೆ ಆ ಪರಮೋಚ್ಚವಾದ ಕಮರಿ ಹೋಗುತ್ತೆ. ಜನರು ಟೀ ಶಾಪ್ನಲ್ಲಿ ಗೀತೆ ಬಗ್ಗೆ ಮಾತಾಡ್ತಾರೆ. ಟೀ ಶಾಪ್ ಸಮಸ್ಯೆ ಅಲ್ಲ, ಅದಕ್ಕೆ ನೀಡಬೇಕಾದ ಗಮನ ಮತ್ತು ಪವಿತ್ರತೆಯನ್ನ ನೀಡುತ್ತಿಲ್ಲ ಅಂತಿದ್ದೀನಿ. ಪವಿತ್ರತೆ ಅಂದರೆ ಯಾವುದೋ ಉನ್ನತ ಸ್ಥಾನಕ್ಕೆ ಏರಿಸೋ ಬಗ್ಗೆ ಅಲ್ಲ. ಪವಿತ್ರತೆ ಅಂದರೆ ನೀವು ಹಾಲಿನೊಳಗೆ ಕೈ ಹಾಕಬೇಕಂದ್ರೆ ಕೈ ಕ್ಲೀನ್ ಇದೆಯಾ ಅಂತ ನೋಡ್ತೀರಿ ಅಲ್ವಾ? ಇಲ್ಲದಿದ್ದರೆ ಹಾಳಾಗುತ್ತೆ. ಇದು ಹಾಗೇನೆ, ಯಾವುದಕ್ಕೂ ಕೈ ಹಾಕೋ ಮೊದಲು ಸ್ವಲ್ಪ ಮಟ್ಟಿನ ಕಾಳಜಿ ಬೇಕು, ಇಲ್ಲದಿದ್ದರೆ ಗೊಂದಲಮಯ ಆತ್ಮವಾಗ್ತೀರಿ. ಅದು ಅಸಾಧ್ಯ, ಆದರೆ ನಿಜ ಅಂದ್ಕೋತೀರಿ. ಗೊಂದಲಮಯ ಮನಸ್ಸು ಸಾಧ್ಯ, ಮನಸ್ಸು ಕನ್ಫ್ಯೂಸ್ ಆಗೋಕೆ ಮಾತ್ರ ಸಾಧ್ಯ. ಸ್ಪಷ್ಟವಾದ ಮನಸ್ಸಿದೆ ಅಂದರೆ ಮತಾಂಧ ಇರಬೇಕು. ಅರ್ಥ ಆಯ್ತಾ? ಮನಸ್ಸಿನ ಸ್ವಭಾವನೇ ಗೊಂದಲ, ಅದರ ಸೊಬಗೇ ಅದು, ಸದಾ ಗೊಂದಲದಲ್ಲಿರುತ್ತೆ, ಏನನ್ನೂ ಕಂಡುಕೊಳ್ಳೋಕ್ಕಾಗಲ್ಲ. ಆದರೆ ಎಲ್ಲವನ್ನೂ ಶೇಖರಿಸಿ ಕೊನೆ ಇಲ್ಲದಂತೆ ಆಲೋಚಿಸಬಹುದು. ನಿಮ್ಮ ತಾರ್ಕಿಕ ಮನಸ್ಸಿನ ಸ್ವಭಾವ ಇದು. ಮನಸ್ಸು ಯಾವಾಗಲೂ ಗೊಂದಲಮಯವೇ. ನೀವು ಒಂದರಲ್ಲೇ ಮುಳುಗಿರೋ ಮುಠಾಳ ಅಥವಾ ಮತಾಂಧನಾದ ಹೊರತು, ಇಲ್ಲದಿದ್ದರೆ ಗೊಂದಲನೇ. ಗೊಂದಲಮಯ ಮನಸ್ಸು ಒಳ್ಳೆಯದು. ನಿಮ್ಮ ಗೊಂದಲಗಳನ್ನು ಸಂಘಟಿಸೋದು ಗೊತ್ತಿದ್ದರೆ, ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿದ್ದರೆ, ಪ್ರಜ್ಞಾಪೂರ್ವಕವಾಗಿ ಗೊಂದಲಗಳ ಅಗಾಧತೆಯನ್ನು ಹೆಚ್ಚಿಸೋದು ಗೊತ್ತಿದ್ದರೆ, ಪ್ರಜ್ಞಾಪೂರ್ವಕವಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿದ್ದರೆ, ಮನಸ್ಸು ಬಹಳ ಪರಿಣಾಮಕಾರಿ ಸಾಧನ. ಗೊಂದಲವಿಲ್ಲದ ಮನಸ್ಸು ಬೇಕಂದರೆ ನೀವು ಮೆದುಳಿನ ಸರ್ಜರಿ ಮಾಡಿಸ್ಕೊಳ್ಬಹುದು. ಅರ್ಧ ಭಾಗ ತೆಗೆದುಹಾಕಿದರೆ ಗೊಂದಲನೇ ಇರಲ್ಲ. ಸ್ಪಷ್ಟ, ಹೆಚ್ಚು ಬುದ್ಧಿವಂತರಿದ್ದಷ್ಟು ಹೆಚ್ಚು ಕುತೂಹಲಿಗಳಾಗ್ತೀರಿ. ಎಲ್ಲದರ ಬಗ್ಗೆ ಹೆಚ್ಚು ಕನ್ಫ್ಯೂಸ್ ಆಗ್ತೀರಿ. ಜೀವನ ಆಳವಾಗಿ ನೋಡಿದಂತೆಲ್ಲ ಹೆಚ್ಚು ಕನ್ಫ್ಯೂಸ್ ಆಗ್ತೀರಿ. ಅದು ಒಳ್ಳೆಯದು. ಯಾವುದನ್ನೂ ನೋಡದ ಜನರು ಮಾತ್ರ, ತಮ್ಮದೇ ಜಗತ್ತಲ್ಲಿ ಇರೋರು ಮಾತ್ರ ಎಲ್ಲದರ ಬಗ್ಗೆ ಖಚಿತವಾಗಿರ್ತಾರೆ. ಅಂದರೆ ನೀವು ಮುಠಾಳರು ಅಥವಾ ಮತಾಂಧರು, ಇಬ್ಬರಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ. ಈಗ ಮನಸ್ಸು ಕನ್ಫ್ಯೂಸ್ ಆಗಿದೆ, ಅದು ಅದರ ಸ್ವಭಾವ. ಗೊಂದಲನ ನಿಮ್ಮ ಲಾಭಕ್ಕೆ ಬಳಸೋದನ್ನು ಕಲಿಬೇಕು. ಮನಸ್ಸು ಕನ್ಫ್ಯೂಸ್ ಆಗಿಲ್ಲ ಅಂದರೆ ನಿರಂತರವಾಗಿ ಅದು ಸ್ವೀಕರಿಸ್ತಿಲ್ಲ ಅಂತ. ಈಗ ಅದು ಗೋಡೆ ಕಟ್ಕೊಂಡಿದೆ, ಭದ್ರವಾದ ಗೋಡೆ, ಎಲ್ಲದರ ಬಗ್ಗೆ ಖಚಿತವಾಗಿದೆ. ನಿರಂತರವಾಗಿ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಗ್ರಹಿಸ್ತಾ ಇದ್ದರೆ ಯಾವಾಗಲೂ ಕನ್ಫ್ಯೂಸ್ ಆಗಿರುತ್ತೆ. ಯಾಕಂದರೆ ತಾನು ಸಂಸ್ಕರಿಸೋಕೆ ಆಗೋದಕ್ಕಿಂತ ಹೆಚ್ಚನ್ನು ಸ್ವೀಕರಿಸ್ತಿರುತ್ತೆ. ತುಂಬಾ ಮಾಹಿತಿಗಳು. ನೀವು ಎಲ್ಲವನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಈ ರೂಮ್ನಲ್ಲಿ ಎಷ್ಟೊಂದು ನೋಡಬಹುದು ಅಂದರೆ ಅಷ್ಟೆಲ್ಲ ಸಾಧ್ಯ ಅಂತ ಅಂದ್ಕೊಂಡೇ ಇರಲ್ಲ. ಸರಿನಾ? ಬರೀ ಒಂದು ಸಂಗತಿಯನ್ನು ಗಮನಿಸಿದರೂ ಈ ಥರ ಆಗುತ್ತೆ. ಈಗೇನೆಂದರೆ ಜನರು ಹೀಗೆ ನೋಡ್ತಾರೆ, ಏನನ್ನೂ ಸರಿಯಾಗಿ ನೋಡಲ್ಲ. ಯಾವುದೋ ಒಂದಕ್ಕೆ ಗಮನ ನೀಡಿದರೂ ಒಂದು ಸಣ್ಣ ಇರುವೆ ಕೂಡ ಜೀವಮಾನವಿಡೀ ನಿಮ್ಮ ಗಮನನ ಹಿಡಿದಿಟ್ಟುಕೊಳ್ಳಬಹುದು. ಅದರಲ್ಲಿ ಅಷ್ಟೊಂದಿದೆ. ನೀವು ಗಮನ ಕೊಟ್ಟರೆ ಸುತ್ತ ಇರೋ ಎಲ್ಲದರಲ್ಲೂ ಎಷ್ಟು ಮಾಹಿತಿಗಳಿವೆ ಅಂದರೆ ಮನಸ್ಸು ಯಾವತ್ತೂ ಅದನ್ನು ಸಂಸ್ಕರಿಸೋಕ್ಕಾಗಲ್ಲ. ಗಮನ ನೀಡದ ಮನಸ್ಸು ಮಾತ್ರ ತನಗೆಲ್ಲ ಗೊತ್ತು ಅಂದುಕೊಳ್ಳುತ್ತೆ. ಗಮನ ನೀಡ್ತಿರೋ ಮನಸ್ಸು ಕುತೂಹಲಿಯಾಗಿ ವಿಶ್ವದಲ್ಲೇನೆ ಎಲ್ಲದರ ಬಗ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಹಾಗೇ ಇರಬೇಕು. ನೀವು ಗೊಂದಲನ ನರಳಬಾರದು. ನಿರಂತರ ಕನ್ಫ್ಯೂಸ್ ಆಗಿದ್ದೀರಿ ಅಂದರೆ ಬುದ್ಧಿಶಕ್ತಿ ಕಾರ್ಯೋನ್ಮುಖವಾಗಿದೆ ಅಂತ. ಹೌದು, ಆತ್ಮ ಮತ್ತು ಮನಸ್ಸನ್ನು ಪ್ರತ್ಯೇಕಿಸಿದ ಮೇಲೆ ನಿಮ್ಮ ಅನುಭವದಲ್ಲಿ ಇನ್ನೂ ಇರದ ಆತ್ಮ, ಮನಸ್ಸು ಕೊನೆಯಿಲ್ಲದಂತೆ ಎಲ್ಲ ದಿಕ್ಕುಗಳಿಂದ ಮಾಹಿತಿಗಳನ್ನು ಸ್ವೀಕರಿಸ್ತಿದೆ, ಎಚ್ಚರವಿದ್ದಾಗ ಮತ್ತು ನಿದ್ದೆಯಲ್ಲಿದ್ದಾಗ. ಪಂಚೇಂದ್ರಿಯಗಳು ಕೊನೆಯಿಲ್ಲದಂತೆ ಗ್ರಹಿಸ್ತಿವೆ. ಬಹುತೇಕರು ಅದರೆಡೆ ಗಮನಪೂರ್ವಕರಾಗಿಲ್ಲ. ಹಾಗಾಗಿ ಜೀವನ ನಿಂತ ನೀರಾಗಿ ಬೋರಿಂಗ್ ಆಗುತ್ತೆ. ಕನ್ಫ್ಯೂಷನ್ ಮೀನ್ಸ್ ದೇರ್ ಇಸ್ ಸ್ಟಿಲ್ ಅ ಪಾಸಿಬಿಲಿಟಿ. ಕನ್ಕ್ಲೂಷನ್ ಮೀನ್ಸ್ ಇಟ್ಸ್ ಡೆತ್. ಗೊಂದಲ ಅಂದರೆ ಅಲ್ಲಿನ್ನೂ ಸಾಧ್ಯತೆ ಇದೆ. ಯಾವುದೋ ತೀರ್ಮಾನಕ್ಕೆ ಬಂದರೆ ಸತ್ತಂತೆ. ಯಾವುದೋ ತೀರ್ಮಾನಕ್ಕೆ ಬಂದು ಗೊಂದಲನ ತೆಗೆದುಹಾಕಬೇಡಿ. ಗೊಂದಲ ಒಳ್ಳೆಯದೇ. ಈಗ ವಾಸ್ತವವಾಗಿರದ ಸಂಗತಿಗಳನ್ನು ಕಲ್ಪನೆ ಮಾಡ್ಕೋಬೇಡಿ. ಗೊಂದಲ ಯಾಕಿದೆ ಅಂದರೆ
ಮಾನವ ಇತಿಹಾಸದಲ್ಲಿ ಯಾರು ಸೃಷ್ಟಿಯ ಸ್ವರೂಪ, ಜೀವನದ ಸ್ವರೂಪನ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಿಲ್ಲ? ನೀವು ಜೀವನವೇ ಆಗಿ ಅದನ್ನು ಅರಿಯಬಹುದು, ಜೀವನನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ತಿಳ್ಕೊಳ್ಳಿ, ಯಾವತ್ತೂ ಕೂಡ ಜೀವನನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ನೀವು ಪೂರ್ತಿಯಾಗಿ ಜೀವನದ ತುಣುಕಾದರೆ ಅದೇನಾಗ್ತಿದೆಯೋ ಅದನ್ನು ಅರಿತುಕೊಳ್ತೀರಿ. ಜೀವನನ ಅರಿಯೋಕ್ಕೆ ಏಕೈಕ ದಾರಿ ನೀವೇ ಜೀವನವಾಗೋದು. ಆಗಿದ್ದೀರಾ? ನೀವು ಆತ್ಮಾನ ಜೀವನ, ನೀವೊಂದು ಜೀವನ. ಹೌದು, ಅದೇ ಆಗಿಬಿಡಿ. ನೀವೀಗ ಜೀವವಾಗಿ ಇಲ್ಲ, ನೀವು ಯೋಚನೆ, ಭಾವನೆ, ವಿಚಾರ, ಅಭಿಪ್ರಾಯ, ಪೂರ್ವಗ್ರಹಗಳ ಕಂತೆ. ನಿಮ್ಮೊಳಗಿನ ಜೀವಕ್ಕಿಂತಲೂ ಇವೇ ಪ್ರಧಾನವಾಗಿವೆ ಅಲ್ವಾ? ಹೌದಾ ಅಲ್ವಾ? ನೀವು ಅನ್ನೋ ಜೀವಂತಿಕೆಗಿಂತ ಯೋಚನೆ ಭಾವನೆಗಳೇ ಹೆಚ್ಚು ಜಾಗನ ಆವರಿಸಿಕೊಂಡಿವೆ. ನಿಮ್ಮನ್ನು ಜೀವನದ ಒಂದು ತುಣುಕಾಗಿ ಅನುಭವಿಸ್ತಿಲ್ಲ, ನಿಮ್ಮನ್ನು ಯೋಚನೆ, ಭಾವನೆ ಇತ್ಯಾದಿಗಳ ಕಂತೆಯಾಗಿ ಅನುಭವಿಸ್ತಿದ್ದೀರಿ. ಇದು ತಪ್ಪಾದ ಗ್ರಹಿಕೆ. ಜೀವಂತವಿರೋದರಿಂದ ನೀವು ಯೋಚಿಸಬಹುದು. ಅರ್ಥ ಆಯ್ತಾ? ಯೋಚಿಸೋದ್ರಿಂದ ನೀವು ಅಸ್ತಿತ್ವದಲ್ಲಿಲ್ಲ, ಜೀವಂತವಿರೋದರಿಂದ ನೀವು ಯೋಚಿಸಬಹುದು. ಆದರೆ ಈಗ ಯೋಚನಾ ಪ್ರಕ್ರಿಯೆ ಎಷ್ಟು ವಿಭಶವಾಗಿದೆ ಅಂದರೆ, ಜನರು ಅದೇ ಪ್ರಧಾನವಾದ್ದು ಅಥವಾ ಜೀವನ ಪ್ರಕ್ರಿಯೆಗಿಂತ ಮುಖ್ಯವಾದ್ದು ಅಂದುಕೊಂಡಿದ್ದಾರೆ. ಅದು ನಿಜ ಅಲ್ಲ. ಜೀವನಕ್ಕಿಂತ ಮೊದಲು ಯೋಚನೆ ಬಂದಿದ್ದಲ್ಲ. ಜೀವಂತವಿರೋದರಿಂದ ಯೋಚಿಸೋಕೆ ಸಾಧ್ಯ. ಯೋಚನೆ ಜೀವನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮ ಯೋಚನೆಗಳು ಕೇಂದ್ರಿತವಾದರೆ ಬೇರೆ ಯಾವುದೂ ಮುಖ್ಯ ಆಗಲ್ಲ. ಆ ಥರದ ವ್ಯಕ್ತಿ ಸ್ವತಂತ್ರ. ಬರೀ ತನ್ನ ಯೋಚನೆಯಿಂದಾಗಿ, ಗೊಂದಲಮಯ ಯೋಚನಾ ಪ್ರಕ್ರಿಯೆ ಅಲ್ಲ. ಆ ಯೋಚನಾ ಪ್ರಕ್ರಿಯೆ ನಿಮ್ಮನ್ನು ರಕ್ಷಿಸಲ್ಲ. ಆದರೆ ಯಾರದ್ದೋ ಯೋಚನೆ ಒಂದೇ ಸಂಗತಿಯೆಡೆ, ಆ ಏಕೈಕ ಸಂಗತಿಗೆ ನಿಚ್ಚಳವಾಗಿ ಹೊಂದಿಕೊಂಡಿದ್ದರೆ, ಕೇಂದ್ರಿತವಾದ ಯೋಚನೆ, ಅಂಥ ಯೋಚನೆ ನಿಮಗೆ ಸಾಕಷ್ಟು ರಕ್ಷಣೆ, ಬಲವಾದ ಉದ್ದೇಶ, ಸಾಕಷ್ಟು ಸಾಮರ್ಥ್ಯ ನೀಡುತ್ತೆ. ಅದು ಬೇರೆಯೇ ಸಂಗತಿ. ಆದರೆ ನೀವೀಗ ಹಾಗಿಲ್ಲ. ಸರಳ ಸಾಧನ ಬಳಸೋದು ಉತ್ತಮ. ಯಾರೋ ಏನೋ ಮಾಡ್ತಾರೆ ಅಂತ ಚಿಂತಿಸಬೇಡಿ, ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ರಕ್ಷಿಸಿಕೊಳ್ತಿದ್ರೆ ಒಳಿತಿನಿಂದಲೂ ರಕ್ಷಿಸಿಕೊಳ್ತೀರಿ. ಅರ್ಥ ಆಯ್ತಾ? ರಕ್ಷಣೆ ಹೇಗಿರಬೇಕು ಅಂದರೆ, ಯಾವುದು ಅಗತ್ಯವಿಲ್ಲವೋ ಅದನ್ನು ಮಾತ್ರ ದೂರ ಇಡಬೇಕು. ನಿಮಗೆ ಒಂದು ಫಿಲ್ಟರ್ ಬೇಕು, ಗೋಡೆ ಅಲ್ಲ ಅಲ್ವಾ? ನಿಮ್ಮ ಸುತ್ತ ಗೋಡೆ ಕಟ್ಟಿದರೆ ನಿಮ್ಮನ್ನು ಜೀವನದಿಂದಲೇ ರಕ್ಷಿಸಿಡುತ್ತೆ. ಜನರು ಇದನ್ನು ಮಾಡ್ತಿದ್ದಾರೆ, ತಮ್ಮನ್ನು ಸಾವು ಅಪಾಯದಿಂದ ರಕ್ಷಿಸಿಕೊಳ್ಳೋಕೆ ನೋಡ್ತಾರೆ. ಆದರೆ ತಮ್ಮನ್ನು ಜೀವನದಿಂದಲೇ ರಕ್ಷಿಸಿಕೊಂಡಿದ್ದಾರೆ. ಜೀವನನೂ ಅವರನ್ನು ಮುಟ್ಟಲ್ಲ, ಅಷ್ಟು ಸುರಕ್ಷಿತ. ಆ ರೀತಿ ಇರಬೇಡಿ. ಜೀವನ ಸ್ಪರ್ಶಿಸಬೇಕು. ಅದು ನಿಮ್ಮನ್ನು ಉಸಿರುಗಟ್ಟಿಸಿದರೂ ಜೀವನ ಸ್ಪರ್ಶಿಸದೇ ಇರುವುದಕ್ಕಿಂತ ಅದು ಉತ್ತಮ. ಧನ್ಯವಾದಗಳು.